ಇನ್ನು ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಪ್ರೀತಮ್ ಗೌಡ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ. ಅದರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತನಿಖೆ ಮಾಡುವವರು ತನಿಖೆ ಆದ್ಮೇಲೆ ಇದ್ರ ಬಗ್ಗೆ ನನ್ಗೆ ಹೇಳ್ತಾರೆ ತನಿಖೆಯಲ್ಲಿ ಏನ್ ಮಾಹಿತಿ ಲಭ್ಯ ಆಗಿದೆ ಅಂತ. ತನಿಖೆಯಲ್ಲಿ ಅವರ ಪಾತ್ರ ಏನಿದೆ, ಪಾತ್ರ ಇತ್ತು ಅಂದ್ರೆ ಕ್ರಮವಾಗುತ್ತೆ, ತನಿಖಾಧಿಕಾರಿಗಳೇ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತನಿಖೆ ನಡೀತಾ ಇದೆ, ತನಿಖೆ ಆದ್ಮೇಲೆ ನನ್ಗೆ ಹೇಳ್ತಾರೆ ಅದ್ರಲ್ಲಿ ಏನ್ ಮಾಹಿತಿ ಲಭ್ಯವಾಗಿದೆ, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕೋ ಬೇಡವೋ ಅಂತ. ಸದ್ಯಕ್ಕೆ ನನ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತನಿಖೆ ಮಾಡ್ತಾರೆ, ತನಿಖೆಯಲ್ಲಿ ಏನಾದರೂ ಕೂಡ ಅವರದ್ದು ಪಾತ್ರ ಇದೆ ಅಂತ ಹೇಳಿದ್ರೆ ಏನ್ ಕಾನೂನಿನ ಪ್ರಕಾರ ಕ್ರಮ ತಗೋಬೇಕು ಅದು ತಗೊಳ್ತಾರೆ, ಗೊತ್ತಿಲ್ಲ. ಅದು ಇನ್ವೆಸ್ಟಿಗೇಷನ್ ಮಾಡೋರು ಮಾಡಿದ ಮೇಲೆ ಹೇಳ್ತಾರೆ, ನಮ್ದು ಇನ್ವೆಸ್ಟಿಗೇಷನ್ ಆದ್ಮೇಲೆ ಹೇಳ್ತಾರೆ. ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೇಳಿ ಅವರಿಗೆ ಎಫ್ಐಆರ್ ಮಾಡಿದ್ದಾರೆ. ತನಿಖೆ ಮಾಡ್ತಾರೆ, ತನಿಖೆಯಲ್ಲಿ ಏನಾದರೂ ಕೂಡ ಅವರದ್ದು ಪಾತ್ರ ಇದೆ ಅಂತ ಹೇಳಿದ್ರೆ ಏನ್ ಕಾನೂನಿನ ಪ್ರಕಾರ ಕ್ರಮ ತಗೋಬೇಕು ಅದು ತಗೊಳ್ತಾರೆ, ಗೊತ್ತಿಲ್ಲ. ಅದು ಇನ್ವೆಸ್ಟಿಗೇಷನ್ ಮಾಡೋರು